ಕೆಂಡಾ ಸಂಪಿಗೆ ನಮ್ಮ ಕೆಂಡಾ ಸಂಪಿಗೆ. ಸುಮ್ಮನವ್ರೆ, ಅನಾಹುತ ಆಗ್ಬಿಡ್ದಪ್ಪ, ದೊಡ್ಡ ಅನಾಹುತ ಆಗೋಗಿದೆ. ಯಾಕಕ್ಕ, ಏನಾಯ್ತು? ಅದೇನಾಯ್ತು ಅಂತ ನನಗೂ ಗೊತ್ತಿಲ್ಲಪ್ಪ. ನಿತ್ಯ ತುಂಬಾ ಕೋಪದಲ್ಲಿದ್ನು, ಕಾರ್ ತಗೊಂಡು ಅವಸರ ಅವಸರವಾಗಿ ಆಚೆ ಹೊರಟ್ಲು. ನಾನು ಏನಾಯ್ತಮ್ಮ ಅಂತ ಕೇಳಿದೆ, ಆದ್ರೆ ಅವಳು ಉತ್ತರನೇ ಹೇಳಿಲ್ಲ, ಕಾರ್ನಲ್ಲಿ ಫಾಸ್ಟ್ ಆಗಿ ಹೋಗ್ಬಿಟ್ಲು. ಈಗ ನೋಡಿದ್ರೆ ಅವಳು ಹೋಗ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿದೆಯಂತೆ. ಅವಳನ್ನ ಸಾಯಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದಾರಂತೆ. ಅವ್ಳಿಗೆ ಏನಾಗಿದೆಯೋ ನನಗೂ ತುಂಬ ಗಾಬರಿ ಆಗ್ತಾ ಇದೆಯಪ್ಪ. ನಾನು ಹಾಸ್ಪಿಟಲ್ ಕಡೆ ಹೋಗ್ತೀನಿ, ನೀನು ಆದಷ್ಟು ಬೇಗ ಬಂದ್ಬಿಡು ಅಲ್ಲಿಗೆ. ಒಂದು ನಿಮಿಷ, ಬಂದೆ. ಮೇಡಮ್, ನಿತ್ಯಾ ಶಾಂತರಾಮ್ ಆಕ್ಸಿಡೆಂಟ್ ಕೇಸು, ಯಾವ ವಾರ್ಡಲ್ಲಿ ಇದ್ದಾರೆ? ಚೆಕ್ ಮಾಡಿ ಹೇಳ್ತೀನಿ ಸರ್. ಥರ್ಡ್ ಫ್ಲೋರ್ 3000 ವಾರ್ಡ್ ನಂಬರ್ ಸರ್. ಥ್ಯಾಂಕ್ ಯು ಮ್ಯಾಮ್. ತೀರ್ಥ, ತೀರ್ಥ ಅಂಕಲ್, ಏನಾಯ್ತು ಅಂಕಲ್? ಅಯ್ಯೋ, ಏನು ಹೇಳಿ, ಅವ್ರಿಗೆ ಎಷ್ಟು ಆವೇಶನೋ ಏನೋ, ಜೀವಕ್ಕೆ ಅಪಾಯ. ಪ್ಲೀಸ್, ಪ್ರಾಣಾಪಾಯದಿಂದ ಪಾರಾಗಿದ್ದೀನಲ್ವಾ, ಅದಕ್ಕೆ ಸಂತೋಷ ಪಡಿ. ಅಂಥದ್ದೇನಾಯ್ತು, ಎಲ್ಲಿಗೆ ಹೊರಟಿದ್ರಿ? ಲಾಂಗ್ ಡ್ರೈವ್ ಹೋಗೋಣ ಅಂತ ಹೊರಟೆ, ಕಾರ್ ಡಿವೈಡರ್ ಮೇಲೆ ಹೋಗ್ಬಿಡ್ತು. ಇಷ್ಟೊತ್ತಿಗೆ ಲಾಂಗ್ ಡ್ರೈವಾ? ಕಾರಣ? ಒಂದ್ ನಿಮಿಷ ಅಂಕಲ್, ನಾ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಆಯ್ತಪ್ಪ. ಏನಮ್ಮ, ನನಗಿರೋದು ನೀನು ಒಬ್ಬಳೇ ಮಗಳು, ನಿನಗೇನಾರು ಹೆಚ್ಚು ಕಡಿಮೆ ಆದರೆ ನನಗೆ ಯಾರು ಗತಿ? ಯಾಕೆ ಹೀಗೆ ಮಾಡಿಕೊಂಡೆ ಅಪ್ಪ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗೇನೂ ಆಗಿಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಲ್ ರೈಟ್ ಅಂತೆ, ಆಲ್ ರೈಟು. ನಿನ್ನ ತಲೆ ಕೈಗೆ ಕಾಲಿಗೆ ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ಯಾ? ಆಲ್ ರೈಟು, ಕಾಲಿಗೆ ಬ್ಯಾಂಡೇಜು, ಕೈಗೆ ಬ್ಯಾಂಡೇಜು, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಇದೆಲ್ಲ ಡ್ರಾಮಾ ಅಪ್ಪ, ನನಗೆ ಯಾವ ಆಕ್ಸಿಡೆಂಟು ಆಗಿಲ್ಲ, ಏನೂ ಆಗಿಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಅಂದ್ರೆ ಇದೆಲ್ಲ ಆಕ್ಟಿಂಗ್. ಇವತ್ ತೀರ್ಥ ಅವರಿಗೂ ಆ ಸುಮನಂಗೂ ಶಾಸ್ತ್ರ ಮಾಡೋದಕ್ಕೆ ಮನೆಯವ್ರು ಮುಂದಾಗಿದ್ರಂತೆ, ಅದನ್ನ ನಾನು ಹೇಗಾದ್ರೂ ತಪ್ಪಿಸ್ಬೇಕಾಗಿತ್ತು, ಅದಕ್ಕೆ ಇದೆಲ್ಲ ನಾಟಕ. ನೀನ್ ಸ್ವಲ್ಪ ಸುಮ್ಮನಿರು. ಮತ್ತೆ ಈ ಹಾಸ್ಪಿಟಲು, ಈ ಬ್ಯಾಂಡೇಜು, ಇದೆಲ್ಲ ಏನು?
ಈ ಹಾಸ್ಪಿಟಲ್ ಅಲ್ಲಿರೋ ಡಾಕ್ಟರ್ ನನ್ನ ಫ್ರೆಂಡು, ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡೆ, ಈ ರೀತಿ ಪ್ಲಾನ್ ಮಾಡೋಣ ಅಂತ ಹೇಳ್ದೆ. ಅವಳು ಹೆಲ್ಪ್ ಮಾಡ್ತೀನಿ ಅಂದ್ಲು. ನೋಡಿ, ಕಾಲ್ಗೂ ಏನೂ ಆಗಿಲ್ಲ, ಕೈಗೂ ಏನ. ನಾನು ಮಾತಾಡಿದ್ದೀನಿ, ಒಂದ್ 4 ದಿನ ಪೇನ್ ಇರುತ್ತೆ ಅಂತ ಹೇಳಿದ್ದಾರೆ. ಹೇರ್ ಲೈನ್ ಫ್ರಾಕ್ಚರ್, ನೀವೊಂದ್ 2 ದಿನ ಹಾಸ್ಪಿಟಲ್ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಒಂದ್ ತಿಂಗಳಾದ್ಮೇಲೆ ಬ್ಯಾಂಡೇಜ್ ರಿಮೂವ್ ಮಾಡ್ತಾರಂತೆ. ಅಂಕಲ್, ನೀವು ಭಯ ಪಡೋದೇನಿಲ್ಲ, ನಿತ್ಯ ಹುಷಾರಾಗ್ತಾಳೆ. ಅದಿರ್ಲಿ, ನಿಮಗೆ ಯಾರು ವಿಷಯ ಹೇಳಿದ್ರು? ನಾನೇ ಹೇಳಿದ್ನಮ್ಮ, ನಿನ್ಗೆ ಆಕ್ಸಿಡೆಂಟ್ ಆಯ್ತು ಅಂದ್ಕೊಳ್ಳೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತೀರ್ಥ ನನ್ನ ಮಗ ಇದ್ದಂಗಲ್ವಾ, ಆದ್ರಿಂದ ನಾನೇ ಕಾಲ್ ಮಾಡಿ ಹೇಳದ್ನಮ್ಮ. ಏನಪ್ಪ ನೀನು, ಮನೇಲಿ ಹಿರಿಯರು ಶಾಸ್ತ್ರ ಮಾಡ್ತಿದ್ರಂತೆ, ತೀರ್ಥ ಅವರು ಅವ್ರ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ನೀನು ಅವ್ರಿಗೆ ಸುಮ್ಮನೆ ತೊಂದರೆ ಕೊಟ್ಬಿಟ್ಟೆ. ಏನ್ ನಿತ್ಯ ಆಡ್ಕೋತಾ ಇದ್ದೀರಾ? ನಮ್ಮ ಮನೆಯವ್ರ ಶಾಸ್ತ್ರ ಫಿಕ್ಸ್ ಮಾಡ್ಬಿಟ್ರೆ ನಾನು ಒಪ್ಕೋಬಿಡ್ತೀನ, ಅಥವಾ ನನ್ನ ಕ್ಯಾರೆಕ್ಟರ್ ಬದಲಾಗೋಗುತ್ತಾ? ನಾನಂತವನಲ್ಲ ನಿತ್ಯ, ಮದ್ವೆ ಡ್ರಾಮಾನೇ ಮಾಡ್ತಾ ಇನಿ ಅಂದ್ಮೇಲೆ ರೂಮಲ್ಲಿ ಸುಮನ ಅವ್ರ ಜೊತೆ ಡ್ರಾಮಾ ಮಾಡೋದು ಕಷ್ಟ ಆಗ್ತಾ ಇರಲಿಲ್ಲ. ಅದರಲ್ಲಿ ನೀವು ಬೇರೆ ಹೀಗೆ ಚುಚ್ಚು ಮಾತಾಡ್ತಾ ಇದ್ದೀರಾ. ನನ್ನ ಮನ್ಸಿಗೆ ಚುಚ್ಚೋದನ್ನ ನಾನು ಯಾರಿಗೆ ಹೇಳಿ ತೀರ್ಥ ಅವ್ರೆ? ಇದನ್ನ ಕೇಳಕ್ಕಂತ ನಾನಿಲ್ವಾ, ನನ್ನ ಹತ್ರ ಹೇಳ್ಕೊಳ್ಳಿ. ಅಂಕಲ್, ನೀವು ಮನೆಗೆ ಹೊರಡಿ, ನಿತಿನ್ ಜೊತೆ ನಾನಿರ್ತೀನಿ. ಬೇಡಪ್ಪ, ನಾನೇ ಇಲ್ಲಿರ್ತೀನಿ. ಇಲ್ಲ ಅಂಕಲ್, ಬೆಳಿಗ್ಗೆವರೆಗೂ ನಿತಿನ್ ಜೊತೆ ನಾನಿರ್ತೀನಿ, ನೀವು ಬೆಳಿಗ್ಗೆ ಬಂದ್ರೆ ಸಾಕು. ಆಯ್ತಪ್ಪ. ನಿತ್ಯ ಹುಷಾರಮ್ಮ, ನಾನು ಬೆಳಿಗ್ಗೆ ಬರ್ತೀನಿ. ನಿಮ್ಮಿಂದ ಎಲ್ಲಿ ದೂರ ಆಗ್ಬಿಡ್ತೀನೇನೋ ಅನ್ನೋ ಭಯ, ಅದೇ ನನ್ನ ನೋವು. ತೀರ್ಥ, ಪ್ಲೀಸ್ ನನ್ನಿಂದ ದೂರ ಹೋಗ್ಬೇಡಿ, ಪ್ಲೀಸ್. ನಿಮ್ಮ ಎಲೆಕ್ಷನ್ ಪ್ರಚಾರ ಹೇಗ್ ನಡೀತಿದೆ? ಇಷ್ಟು ನೋವಲ್ಲಿದ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತೀರಲ್ವಾ? ದಿನದಲ್ಲಿರೋದು 24 ಗಂಟೆ, ಅದ್ರ ಜೊತೆ ಇನ್ನೂ 10 ಗಂಟೆ ಆ್ಯಡ್ ಆದ್ರೂ ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡದ? ಎಲೆಕ್ಷನ್ ಪ್ರಚಾರ, ಗೆಲ್ತೀನಿ ಅನ್ನೋ ಭರವಸೆ ಇದೆಯಾ? ಭರವಸೆ ಅಲ್ಲ, ನಂಬಿಕೆ ಇದೆ. ಖಂಡಿತ ನಾನು ಗೆದ್ದೇ ಗೆಲ್ತೀನಿ, ಅದ್ರಲ್ಲಿ ಡೌಟೇ ಬೇಡ. ಗಾಬ್ರಿಲ್ ಹೋದ್ರು, ಏನು ಹೇಳಲೇ ಇಲ್ಲ. ಚಿಟ್ಟಣ್ಣ ಫೋನ್ ಮಾಡಿದ್ರೆ ಭಯ
ಸಹಾಯ ಚಾಮುಂಡೇಶ್ವರಿ, ಯಾರಿಗೂ ಏನೂ ಆಗದೆ ಇರೋ ನೋಡ್ಕೊ. ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಿದ್ದೆ ಮಾಡಿದ್ರೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಕಣ್ಣು ಎದುರಿಗೆ ಬಂದ್ಮೇಲೆ ನೋವೆಲ್ಲ ಮಾಯ ಆಯ್ತು ನೋಡಿ. ನಿಜವಾಗ್ಲು ಸೀರಿಯಸ್ಲಿ ನಾನಾಗೆ ಬೇಡ್ಕೊಂಡು ನಿಮ್ ಹಿಂದೆ ಹಿಂದೆ ಬಂದಿದ್ರು, ನೀವು ನನಗೆ 10 ನಿಮಿಷ ಕೂಡ ಟೈಮ್ ಕೊಡ್ತಿರ್ಲಿಲ್ಲ. ಈಗ ಇಷ್ಟೊತ್ತು ನನ್ನ ಜೊತೆಗೆ ಕುತ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ದೀರಾ, ಇದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ. ಹೀಗೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ಯಾವಾಗ್ಲೂ ಕೈಕಾಲು ಮುರ್ಕೋತಿದ್ದೆ. ನಿತ್ಯ ಅವರೇ, ಹಾಗೆಲ್ಲ ಮಾತಾಡಬಾರ್ದು. ನೀವಿಲ್ದೆ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ತೀರ್ಥ. ನಿಮ್ಮನ್ನ ನಾನು ಅಷ್ಟೊಂದು ಪ್ರೀತಿಸ್ತಿದ್ದೀನಿ. ನಂಗೆ ಗೊತ್ತು ನಿತ್ಯ ಅವರೇ, ಇವಾಗ ನೀವು ಸ್ವಲ್ಪ ರೆಸ್ಟ್ ಮಾಡಿ. ನೀವು ನನ್ನ ಪಕ್ಕದಲ್ಲಿರುವಾಗ ನಾನು ಹೇಗೆ ಮಲಗಲಿ? ನನಗೆ ನಿದ್ರೆ ಬರಲ್ಲ, ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ತಗೊಂಡ್ರೆ ನಿದ್ದೆ ಬರುತ್ತೆ. ಪರವಾಗಿಲ್ಲ, ನಾನು ತಗೋತೀನಿ. ಇಲ್ಲ, ನಾನೇ ಕೊಡ್ತೀನಿ. ಸಾಧನ, ನನ್ನ ಮನಸ್ಸಿಗೆ ಈ ಖುಷಿ ಅನ್ನಿಸ್ತಾ ಇದೆ ಕಣಮ್ಮ. ಯಾಕೆ ಬಾಬ? ಯಾಕೆಂದ್ರೆ ಇಷ್ಟು ಶಿಸ್ತುಬದ್ಧವಾಗಿ ಕರಾರುವಾಕಾಗಿ ಎಲ್ಲ ಫೈಲ್ನು ನೀನು ಹ್ಯಾಂಡಲ್ ಮಾಡಿರೋದು ನೋಡಿದ್ರೆ ಹಾಲು ಕುಡಿದಷ್ಟೇ ಸಂತೋಷ ಆಗುತ್ತೆ. ಆದ್ರೆ ಮಾವ, ಒಬ್ಬರಿಂದನೇ ಕಷ್ಟ ಅಂತ ನಿಮಗೂ ಗೊತ್ತಲ್ವಾ? ನಿತ್ಯನ್ ತರ ಯೋಚನೆ ಮಾಡೋ ಹೆಲ್ಪಿಂಗ್ ಹ್ಯಾಂಡ್ ಸಿಕ್ಕಿದ್ರೆ ಅದ್ರ ಕತೆ ಬೇರೆನೆ ಆಗ್ತಿತ್ತು. ಯು ಆರ್ ರೈಟ್ ಮಗಳೇ. ನಮ್ ತೀರ್ಥನ ಬುದ್ಧಿ ಬೇಕು. ಎಲೆಕ್ಷನ್ ಆದ್ಮೇಲೆ ನಿಧಾನಕ್ಕೆ ಅವಳನ್ನ ಸೈಡ್ ಲೈನ್ ಮಾಡ್ತೀನಿ ಅಂತ ಹೇಳಿದಾನೆ. ನೋಡೋಣ. ನಿಮ್ಮ ಅತ್ತೆ ಇದ್ದಾಳಲ್ಲ, ಆ ಹೂ ಮಾರೋಳು ಹೆಂಗ್ ಕುಣಿತಾಳು ಅದಕ್ಕಿಂತ ಜಾಸ್ತಿ ಕುಣಿತಾಳೆ ಇವಳು. ಕಾಫಿ ಕಾಫಿ ಅಂತೆ, ಕಾಫಿ ನಾನೇ ಮಾಡಿದ್ದು. ನಿಜಾಲು ನೀನೆ ಮಾಡಿದ? ಅತ್ತೆ, ನೀವ್ ಮಾಡಿದ್ದು ಅಂತ ಗೊತ್ತಾಗಿದ್ರೆ ನನಗೂ ಒಂದು ಕಪ್ ಕಾಫಿ ಇರಲಿ ಅಂತ ಹೇಳ್ತಿದ್ದೆ. ಯಾಕಂದ್ರೆ ನಿಮ್ ಕೈ ರುಚಿ ಅಷ್ಟು ಚೆನ್ನಾಗಿರುತ್ತೆ. ಬೆಳಗ್ ಬೆಳಗ್ಗೆ ಎಲ್ಲಿಗೂ ಹೋಗಿದ್ದೆ? ಎಲ್ಲಿಂದ ಬರ್ತಾ ಇದೆಯೋ? ಹಾಸ್ಪಿಟಲ್ ಗಮ್ಮ, ನಿತ್ಯಂಗ್ ನಿನ್ನೆ ಆಕ್ಸಿಡೆಂಟ್ ಆಯ್ತು. ಏನದೆ? ಆಕ್ಸಿಡೆಂಟಾ ನಿತ್ಯನ್ಗೆ? ಎಲ್ಲಿ, ಯಾವಾಗ, ಹೆಂಗಿದ್ದಾಳೆ? ಹುಷಾರಾಗಿದ್ದಾಳಪ್ಪ, ಆತಂಕ ಪಡಂತದೇನಿಲ್ಲ. ಕೈಕಾಲು ಒಂಚೂರು ಗಾಯ ಆಗಿದೆ ಅಷ್ಟೇ, ಹೇರ್ ಲೈನ್ ಫ್ರಾಕ್ಚರ್. ಒಂದ್ ತಿಂಗಳಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾವಾಗಾಯ್ತು? ನೀನ್ ಯಾವಾಗ ಹೋಗಿದ್ದೆ? ನಿನ್ನೆ ರಾತ್ರಿ. ಪರವಾಗಿಲ್ಲ ನಿತ್ಯ, ಸೇರ್ಗೆ ಸವಾ ಸೇರಂತೀಯ ನೀನು. ತೀರ್ಥನ್ ಫಸ್ಟ್ ನೈಟ್ ಹಾಳು ಮಾಡೋದಕ್ಕೆ ಸೂಪರ್ ಪ್ಲಾನ್. ನಿನ್ನೆ ರಾತ್ರಿ ಅಂದ್ರೆ ಏನು ಹೇಳ್ತಾ ಇದ್ಯಾ? ರಾತ್ರಿನೇ ಹೋಗಿದ್ಯಾ? ಹೌದು,
ಆಹಾ ದೇವ್ರೇ, ಎಂತ ದಯಾಭಯನಪ್ಪ ನೀನು. ಮುಂದಾಗೋ ಕೆಡಕನ್ನ ಸೂಚನೆ ಮುಖಾಂತರ ಕೊಡ್ತೀಯ. ಬುದ್ಧಿ ಇದ್ದವರು ತಿಳ್ಕೊಳ್ತಾರೆ, ಕೆಲವು ಮದ್ದುಗಳು ತಿಳ್ಕೊಳ್ಳಲ್ಲ ಅಷ್ಟೇ. ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ ಕಣು, ಗುರುಗಳನ್ನ ಕರೆಸಿ ಒಳ್ಳೆ ಮುಹೂರ್ತ ನೋಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೆ. ಅಂಥದ್ರಲ್ಲಿ ಪಾಪ ಅವಳೊಬ್ಬಳನ್ನೇ ಬಿಟ್ಟು ರಾತ್ರಿ ಎಲ್ಲ ಹೊರಗಡೆ ಹೋಗಿದ್ಯಲ್ಲ, ಇದು ನಿನಗೆ ಸರಿ ಅನ್ಸತ್ತಾ? ಅಮ್ಮ, ಎಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ. ಮುಹೂರ್ತಗಳು ಮತ್ತೆ ಬರುತ್ತೆ, ಆದ್ರೆ ತೊಂದರೆಯಲ್ಲಿರೋರಿಗೆ ಕಷ್ಟದಲ್ಲಿದ್ದಾಗಲೇ ಸಹಾಯ ಮಾಡಬೇಕು. ಜೊತೆ ಗಂಡದಾಗ ಬಾಳೋದಕ್ಕೆ ಆಗಲ್ಲ, ಅದೂ ಅಂತ ಮಾಡ್ಕೋತಾರೆ. ನೀವ್ಯಾಕೆ ನಮ್ದ ಬಲ್ವಂತ ಒಂದ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ನಾಟ್ ರೈಟ್ ಸಾಹೇಬ್ರೆ.